ಹಾಯ್ ಹಲೋ ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಸದ್ಯ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾನು ಜಯಂತ್ ನ ತಪ್ಪಿಸಿ ಕಷ್ಟದಲ್ಲಿರುವ ಗೆ ತನ್ನ ಮನೆಯಲ್ಲಿ ಒಂದು ದಿನ ಇರಲು ಆಶ್ರಯ ನೀಡಿದ್ದಾಳೆ ಆದರೆ ಜಾನು ನಡುವಳಿಕೆ ಮನೆಯಲ್ಲಿ ಆಗುತ್ತಿರುವ ಶಬ್ದಗಳು ಬೆಳಗ್ಗೆ ಟೀಪಾಯ್ ಮೇಲೆ ಇರುವ ಖಾಲಿ ನೀರಿನ ಗ್ಲಾಸ್ ಹಾಗೂ ಜಾನು ಯಾರೊಂದಿಗೂ ಮಾತನಾಡುತ್ತಿರುವ ಸೌಂಡ್ ಕೇಳಿ ಜಯಂತ್ ಗೆ ಈ ಮನೆಯಲ್ಲಿ ಜಾನು ಹಾಗೂ ನನ್ನನ್ನು ಹೊರತುಪಡಿಸಿ ಬೇರೆ ಯಾರು ಇದ್ದಾರೆ ಎಂಬ ಅನುಮಾನ ಮೂಡಿದೆ ಈ ಕಾರಣದಿಂದಾಗಿ ಜಯಂತ್ ಆಫೀಸ್ ಗೆ ಹೋಗದೆ ಮನೆ ಇರುತ್ತಾನೆ ಇನ್ನು ಹಾಲ್ ನಲ್ಲಿ ಯಾರೋ ಇದ್ದಾರೆ ಅನ್ನೋ ಅನುಮಾನದ ಮೇಲೆ ಜಯಂತ್ ಮೊಬೈಲ್ ನ ಕ್ಯಾಮೆರಾ ಆನ್ ಮಾಡಿ ದೂರದಿಂದ ಎಲ್ಲವನ್ನ ಕ್ಯಾಮೆರಾದ ಮೂಲಕ ಜಯಂತ್ ಒಬ್ಸರ್ವ್ ಮಾಡುತ್ತಾನೆ ಆಗ ಜಯಂತ್ ಕಣ್ಣಿಗೆ ಬೀಳೋದು ಸೋಫಾದ ಹಿಂದೆ ಇರುವ ದಿಲೀಪ್ ದಿಲೀಪ್ ನೋಡಿ ಜಯಂತ್ ಗೆ ಕೋಪ ನೆತ್ತಿಗಿರುತ್ತದೆ ಜಾನು ಬಳಿ ಮತ್ತೊಮ್ಮೆ ಜಯಂತ್ ನಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದರೂ ಈ ಮನೆಯಲ್ಲಿ ಇದ್ದಾರಾ ಅಂತ ಕೇಳುತ್ತಾನೆ ಆಗ ಜಾನು ಯಾರು ಇಲ್ಲ ಅಂತ ಹೇಳುತ್ತಾಳೆ ಆ ಸಂದರ್ಭದಲ್ಲಿ ಜಯಂತ್ ಹಾಗಾದರೆ ಇದು ಯಾರು ಅಂತ ಹೇಳಿ ಜಯಂತ್ ದಿಲೀಪ್ ನ ಶರ್ಟ್ ಕಾಲರ್ ಹಿಡಿದು ಎಳೆಯುತ್ತಾನೆ ಆಗ ಜಾನುಗೆ ತುಂಬಾನೇ ಗಾಬರಿ ಆಗುತ್ತದೆ ಜಾನು ನಡೆದ ಎಲ್ಲಾ ವಿಷಯವನ್ನ ಹೇಳುತ್ತಾಳೆ ಆಗ ಜಯಂತ್ ನೀವೇ ಈ ವಿಷಯವನ್ನ ಮುಚ್ಚಿಟ್ರಿ ನೀವು ನನ್ನ ಬೆಳೆ ಹೇಳಿದ್ದರೆ ನಾನು ಏನಾದರೂ ಸಹಾಯ ಮಾಡುತ್ತಿದ್ದೆ ಅಂತ ಹೇಳುತ್ತಾನೆ ಜಾನುಗೆ ಜಯಂತ್ ನನಗೆ ಏನು ಶಿಕ್ಷೆ ಕೊಡುತ್ತಾನೆ ಅನ್ನುವ ಭಯದಲ್ಲಿ ಇರುತ್ತಾಳೆ ಜಯಂತ್ ಗೆ ಜಾನು ಮೇಲೆ ತುಂಬಾನೇ ಸಿಟ್ಟು ಬಂದಿರುತ್ತದೆ ಜಾನು ನನ್ನ ಹತ್ರ ಯಾಕೆ ಈ ವಿಷಯವನ್ನ ಮುಚ್ಚಿಟ್ರು ಅವಳು ನನ್ನ ಹತ್ರ ಬೇರೆ ಏನೆಲ್ಲ ಸುಳ್ಳು ಹೇಳಿರಬಹುದು ಅಂತ ಜಾನು ಮೇಲೆ ಅನುಮಾನ ಪಡುತ್ತಿರುತ್ತಾನೆ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು